ನಮಸ್ಕಾರ ಚೈತ್ರ ರವಿ ಕುಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡೋಣ, ಈರುಳ್ಳಿ, ಸಾಂಬಾರ್ ಪುಡಿ, ತೆಂಗಿನಕಾಯಿ, ಟೊಮೊಟೊ. ಮೊದಲು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. 2 ಟೇಬಲ್ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದು ಹೀಟ್ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು ನೋಡಿ, ತುಂಬ ರುಚಿಯಾಗುತ್ತೆ ಸಾಂಬಾರು. ಈರುಳ್ಳಿ ಕೆಂಪಿಗೆ ಫ್ರೈ ಆಗಬೇಕು, ಅದರಿಂದನೇ ಟೇಸ್ಟ್ ಎನ್ಹಾನ್ಸ್ ಆಗೋದು ನೋಡಿ. ನೋಡಿ, ಈಗ ಸ್ವಲ್ಪ ಬಾಡಿದೆ. ಈ ಟೈಮಲ್ಲಿ ಸಾಂಬಾರು ಪೌಡರ್ನ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಖಾರ ಅದನ್ನು ಅಂದಾಜು ನೋಡಿ ಹಾಕಬೇಕು. ಸಾಂಬಾರು ಖಾರವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಮಟ್ಟಿಗೆ ಖಾರ ಆದರೆ ಚೆನ್ನಾಗಿರುತ್ತೆ ನೋಡಿ. ಗಮ್ ಅನ್ನುತ್ತೆ, ಆಗ ಜಾರ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನೀರು ಹಾಕ್ಕೋಬೇಕು ನೋಡಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ, ಎಷ್ಟು ಕಲರ್ಫುಲ್ಲಾಗಿ ನುಣ್ಣಗೆ ಪೇಸ್ಟ್ ಆಗಿದೆ. ಅದೇ ಜಾರಿಗೆ ಕಾಯಿ ಅರ್ಧ ರುಬ್ಕೋಬೇಕು. ಅದಾದಮೇಲೆ ಒಂದು ಟೊಮೊಟೊ ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ. ನಂತರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದನ್ನು. 2 ಟೇಬಲ್ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ, ಸಾಂಬಾರು ಮಾಡೋಣ. ಆಗಲೇ ಪೇಸ್ಟ್ ಮಾಡಿಟ್ಕೊಂಡ್ವಲ್ಲ ಅದು, ಮತ್ತು ತೆಂಗಿನಕಾಯಿ ಟೊಮೊಟೊ ಪೇಸ್ಟ್ ಅದು. ಆಯಿಲ್ ಹೀಟ್ ಆಯಿತು, ಚಿಕನ್ ಹಾಕ್ತಾಯಿದ್ದೀನಿ. ನಾಟಿ ಕೋಳಿ ಸ್ವಲ್ಪ ಗಟ್ಟಿ ಇರುತ್ತೆ, ಅದರಿಂದ ಫಸ್ಟೇ 3 ವಿಷಲ್ಸ್ ಬರ್ಸ್ಕೋಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಯ್ಲರ್ ಕೋಳಿಗಿಂತ. ಮೊದಲು ನಾಟಿ ಕೋಳಿನ ಶೀತ ನೆಗಡಿ ಆದಾಗ ಮಾಡಿ ಸಾಂಬಾರು ಕುಡಿಸ್ತಿದ್ರು ನೋಡಿ. ಸಾಲ್ಟ್ ಹಾಕಿ ಅದಕ್ಕೇ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಸಾಲ್ಟ್ ಎಲ್ಲ ಕಡೆನೂ ಆಗ ಮಟನ್ನಿಗೆ ಹಿಡಿಬೇಕು, ಸಾರಿ ಚಿಕನ್ನಿಗೆ. ಇನ್ನು 3 ವಿಷಲ್ಸ್ ಬರ್ಸ್ಕೊಳ್ಳಿ. ನೋಡಿ, ವಿಷಲ್ಸ್ ಬರ್ತದೆ. ನೋಡಿ, ಅರ್ಧ ಬೆಂದಿದೆ ಇವಾಗ. ಈ ಟೈಮಲ್ಲಿ ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಸಾಂಬಾರು ಪುಡಿ, ಅದನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಥರ ವಿಲೇಜ್ ಸ್ಟೈಲ್ ರೆಸಿಪೀಸ್ ಏನಾದರೂ ನಿಮಗೆ ನೋಡಬೇಕನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೋಸ್ಕರ ಮಾಡ್ತೀನಿ ನೋಡಿ. ಹಳ್ಳಿ ಕಡೆ ಎಲ್ಲ ಶೀತ ಮತ್ತು ನೆಗಡಿ ಆದಾಗ ಈ ಥರ ಸಾಂಬಾರು ಮಾಡಿ ತೆಳ್ಳಿಗೆ ನೀರು ಥರ ಮಾಡಿ ಕುಡಿಸ್ತಾರೆ, ಕಮ್ಮಿ ಆಗುತ್ತೆ ಶೀತ ಬೇಗ ಅಂತ. ಯಾಕೆಂದರೆ ಇದು ಸ್ವಲ್ಪ ಹೀಟ್ ಅಂಶ ಇರುತ್ತೆ ಇದರಲ್ಲಿ, ಬಾಡಿನ ಬಿಸಿ ಇಟ್ಟಿರುತ್ತೆ. ಅದರಿಂದ ಶೀತ ಆದಾಗ ಈ ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆನ ಊಟ ಮಾಡಿಸ್ತಾರೆ ನೋಡಿ. ಅದು ಬೇಯಬೇಕು ಕೊತ್ತ ಕೊತ್ತ ಅಂತ. ಆ ಟೈಮಲ್ಲಿ ತಿರುಗಾ ಕ್ಯಾಪ್ ಅದು ಸ್ವಲ್ಪ ಗಟ್ಟಿ ಇದೆ ಇನ್ನೂ, ಅದರಿಂದ ಮಸಾಲೆ ಅಂದರೆ ಸಾಂಬಾರು ಪುಡಿ ಮತ್ತು ಈರುಳ್ಳಿಯ ಪೇಸ್ಟ್ ಮಾಡಿ ಹಾಕಿರೋ ಅದನ್ನು ಹಾಕಿ ಇನ್ನೂ 3 ವಿಷಲ್ಸ್ ಬರ್ಸ್ಕೋಬೇಕು. ಅದು ಚೆನ್ನಾಗಿ ರಸ ಬಿಡಬೇಕು ನೋಡಿ, ಇನ್ನೂ ಗಟ್ಟಿ ಇದೆ. ಅದಕ್ಕೆ ನಾನು ಇನ್ನೂ 3 ವಿಷಲ್ಸ್ ಬರ್ಸ್ಕೋತೀನಿ. ಮೊದಲೇ ಬೆಂದಿದ್ರೆ ಬೇಡ.
ಹೋಗಿರೋಕ್ಕಾಗಿದೆ ನನ್ನ ಕೈಲಿ. ಜೈ.